गुड मॉर्निंग स्टूडेंट्स, ना इवत्तिन तरगतियल्लि क्रियापदगळु अन्नुवंतह व्याकरण पाठ 8 इदर बग्गे हिंदिन तरगतियल्लि तिळिदुकोंडिद्देवे। इवत्तु इन्नु स्वल्प अदर बग्गे नानु माहितियन्न कोड्तिद्दीनि। अंद्रे इल्लि नामपदगळु माडुव केलसवन्नु हेळुव शब्द रूपगळन्नु क्रियापदगळु अंत हेळ्तीवि। यारे आगलि केलस माड्तीवल्ल आ केलसवन्न ಕ್ರಿಯೆಯನ್ನು ತಿಳಿಸುವಂತಹ ಶಬ್ದಗಳು। ಕ್ರಿಯೆ ಅಂದ್ರೆ ಇಲ್ಲಿ ನೋಡಿ, ಕುಳಿತುಕೊಳ್ಳುತ್ತಾನೆ ಕುಳಿತುಕೊಳ್ಳುತ್ತಾನೆ, ಆಡುತ್ತಾಳೆ, ತಿನ್ನುತ್ತದೆ, ಇವು ಕೆಲಸಗಳಾಗಿವೆ। ಇದರಲ್ಲಿ ಮೂರು ಕಾಲಗಳಿವೆ ಅಂತ ಹೇಳ್ತೀವಿ ನಾವು। ಇಲ್ಲಿ ಮೂರು ಕಾಲಗಳು ಅಂತ, ಭೂತಕಾಲ, ವರ್ತಮಾನ ಕಾಲ ಹಾಗೂ ಭವಿಷ್ಯತ್ ಕಾಲ ಅಂತ ನಾನು ಹೇಳಿದ್ದೇನೆ। ಇಲ್ಲಿ ಉದಾಹರಣೆಗಳನ್ನು ಕೂಡ ನೋಡಿದ್ದೇವೆ। ನಾನು ನಿನ್ನೆ ಹಣ್ಣು ತಿಂದೆನು, ಇದು ಭೂತಕಾಲ, ಇಲ್ಲಿ ಕೆಲಸ ಮುಗಿದಿದೆ, ಹಣ್ಣನ್ನು ತಿನ್ನುವ ಕೆಲಸ ಮುಗಿದಿದೆ। ಇಲ್ಲಿ ನಾವು ಎರಡನೇದು ವರ್ತಮಾನ ಕಾಲ, ನಾವು ಈಗ ಬರೆಯುತ್ತೇವೆ, ಈಗ ಕೆಲಸ ನಡೆಯತಾ ಇದೆ, ನಡೆಯುತ್ತಿರುವಂತ ಕೆಲಸವನ್ನು ಹೇಳುವಾಗ ವರ್ತಮಾನ ಕಾಲ ಅಂತ ಹೇಳಬೇಕು, ಮುಗಿದು ಹೋದ ಕೆಲಸದ ಬಗ್ಗೆ ಹೇಳುವಾಗ ಭೂತಕಾಲ ಅಂತ ಹೇಳಬೇಕು। ಇನ್ನು ಮೂರನೇದು ಭವಿಷ್ಯತ್ ಕಾಲ, ಇದರ ಉದಾಹರಣೆ ಹರೀಶನು ನಾಳೆ ಊರಿಗೆ ಹೋಗುವನು, ಅಂದರೆ ಇದು ಕೆಲಸ ಇನ್ನು ನಿನ್ನೇನೂ ಮುಗಿದಿಲ್ಲ, ಈಗ ನಡೀತಾ ಇಲ್ಲ, ಇನ್ನು ಮುಂದೆ ಆಗೋದಿದೆ ಅಂತ ಹೇಳುತ್ತೆ। ಹಾಗಾಗಿ ಇವತ್ತಿನ ತರಗತಿಯಲ್ಲಿ ನಾವೇನು ಮಾಡೋಣಪ್ಪ ಅಂದರೆ ಈ ವರ್ತಮಾನ ಕಾಲ, ಭೂತಕಾಲ ಮತ್ತು ಭವಿಷ್ಯತ್ ಕಾಲ ಇವುಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ। ಇಲ್ಲಿ ವಾಕ್ಯಗಳನ್ನು ಗಮನಿಸಿರಿ, ಈಗ ಮಳೆ ಬೀಳುತ್ತಿದೆ, ಈಗ ಅಂದರೆ ಸದ್ಯ ಮಳೆ ಬೀಳ್ತಾ ಇದೆ, ಇದು ವರ್ತಮಾನ ಕಾಲ। ರಾಜೀವನು ನಿನ್ನೆ ಪಾಠವನ್ನು ಬರೆದನು, ನಿನ್ನೆ ಅಂತ ಇದೆ, ನಿನ್ನೆ ಅಂದರೆ ಕೆಲಸ ಮುಗಿದಿದೆ, ಇದು ಭೂತಕಾಲ। ಕಮಲ ನಾಳೆ ನಮ್ಮ ಮನೆಗೆ ಬರುವಳು, ಇಲ್ಲಿ ನಾಳೆ ಅಂತ ಇದೆ, ಅಂದರೆ ಇದು ಕೆಲಸ ಮುಗಿದಿಲ್ಲ, ಈಗ ನಡೀತಾ ಇಲ್ಲ, ಇನ್ನು ನಾಳೆ ನಮ್ಮ ಮನೆಗೆ ಬರುವಳು ಅಂತ ಇದೆ, ಭವಿಷ್ಯತ್ ಕಾಲ, ಮುಂದೆ ಆಗುವಂಥ ಕೆಲಸ। ಇಲ್ಲಿ ನಾವು ಕಳೆದ ವರ್ಷ ಒಂದನೆಯ ತರಗತಿಯಲ್ಲಿದ್ದೆವು, ಕಳೆದ ವರ್ಷ ಅಂದರೆ ಹೋದ ವರ್ಷ, ಅಂದರೆ ಇದು ಭೂತಕಾಲ, ಮುಗಿದು ಹೋದಂತಹ ಕೆಲಸ। ಮೇರಿಯು ಶಾಲೆಗೆ ಬರುತ್ತಿದ್ದಾಳೆ, ಈಗ ಬರ್ತಾ ಇದ್ದಾಳೆ, ಇದು ವರ್ತಮಾನ ಕಾಲ। ಇನ್ನಷ್ಟು ಉದಾಹರಣೆಗಳನ್ನು ನಾನು ಇಲ್ಲಿ ಬರೆದಿದ್ದೀನಿ, ಒಂದೇ ಒಂದು ನಾನು ಧಾತುವನ್ನು ಅಥವಾ ಕ್ರಿಯಾಪದವನ್ನು ಬಳಸಿದ್ದೇನೆ। ಇಲ್ಲಿ ಒಂದನೇದು ಭೂತಕಾಲ ಬರೆದಿದ್ದೇನೆ, ನಾನು ಆಟ ಆಡಿದೆನು, ಈ ಕೆಲಸ ಮುಗಿದಿದೆ, ನಾವು ಆಟ ಆಡಿದೆವು, ಇಲ್ಲಿನೂ ಕೂಡ ಕೆಲಸ ಮುಗಿದಿದೆ, ಅವಳು ಆಟ ಆಡಿದಳು, ಅದು ಆಟ ಆಡಿತು, ಅಂದರೆ ಈ ನಾಲ್ಕು ವಾಕ್ಯಗಳೇನೋಪೆ ಇವು ಭೂತಕಾಲದ ವಾಕ್ಯಗಳಾಗಿವೆ। ನಾನು ಆಟ ಆಡಿದೆನು, ನಾವು ಆಟ ಆಡಿದೆವು, ಅವಳು ಆಟ ಆಡಿದಳು, ಅದು ಆಟ ಆಡಿತು। ಇನ್ನು ವರ್ತಮಾನ ಕಾಲ ನೋಡೋಣ, ಅದೇ ಕ್ರಿಯಾಪದವನ್ನು ಬಳಸಿದ್ದೇನೆ, ಅವೇ ಶಬ್ದಗಳಿವೆ, ಆದರೆ ಸ್ವಲ್ಪ ಮಟ್ಟಿನ ಬದಲಾವಣೆಯನ್ನು ಇಲ್ಲಿ ನಾವು ಕಾಣ್ತೀವಿ। ಇಲ್ಲಿ ಆಡಿದೆನು ಇದೆ, ಇಲ್ಲಿ ಆಡುತ್ತೇನೆ ಇದೆ, ಅದಲ್ಲ, ನಾನು ಆಟ ಆಡುತ್ತೇನೆ, ನಾವು ಆಟ ಆಡುತ್ತೇವೆ, ಅವಳು ಆಟ ಆಡುತ್ತಾಳೆ, ಅದು ಆಟ ಆಡುತ್ತದೆ। ಇಲ್ಲಿ ಆಡಿದೆನು, ಆಡಿದೆವು, ಆಡಿದಳು, ಆಡಿತು ಅಂತ ಇದೆ, ಇಲ್ಲಿ ಆಡುತ್ತೇನೆ, ಆಡುತ್ತೇವೆ, ಆಡುತ್ತಾಳೆ, ಆಡುತ್ತದೆ ಅಂತ ಇದೆ। ಇನ್ನು ಭವಿಷ್ಯತ್ ಕಾಲ ನೋಡಿದಾಗ ನಾವು ಆಟ ಆಡುವೆವು, ನಾನು ಆಟ ಆಡುವೆನು, ಇದು ಕೆಲಸ ಇನ್ನು ಮುಗಿದಿಲ್ಲ, ಈಗ ನಡೀತಾ ಇಲ್ಲ, ಮೊದಲು ಮುಗಿದಿಲ್ಲ, ಈಗ ನಡೀತಾ ಇಲ್ಲ, ಇದನ್ನು ಮುಂದೆ ಆಗುವುದಿದೆ। ನಾನು ಆಟ ಆಡುವೆನು, ನಾವು ಆಟ ಆಡುವೆವು, ಅವಳು ಆಟ ಆಡುವಳು, ಅದು ಆಟ ಆಡುವುದು ಅಂತ ಇದೆ। ಹೀಗೆ ಇಲ್ಲಿ ನಾವು ಸರಿಯಾಗಿ ಗಮನಿಸಿದಾಗ ಇಲ್ಲಿ ಭೂತಕಾಲ ಆಡಿದೆನು, ವರ್ತಮಾನ ಕಾಲ ಆಡುತ್ತೇನೆ, ಭವಿಷ್ಯತ್ ಕಾಲ ಆಡುವೆನು, ಹೀಗೆ ಎಲ್ಲ ಕ್ರಿಯಾಪದಗಳನ್ನು ನಾವು ಗಮನಿಸ್ತಾ ಹೋದರೆ ನಮಗೆ ಭೂತಕಾಲ ಯಾವುದು, ವರ್ತಮಾನ ಕಾಲ ಯಾವುದು ಮತ್ತು ಭವಿಷ್ಯತ್ ಕಾಲ ಯಾವುದು ಅಂತ ಗೊತ್ತಾಗುತ್ತೆ। ನೀವು ಕೂಡ ಈ ವಾಕ್ಯಗಳನ್ನು, ನಾನು ಬರೆದಿರುವಂಥ ಈ ವಾಕ್ಯಗಳನ್ನು ನಿಮ್ಮ ನೋಟು ಪುಸ್ತಕದಲ್ಲಿ ಚೆನ್ನಾಗಿ ಬರೆದು ಅವುಗಳನ್ನು ಗುರುತಿಸಿರಿ। ಇನ್ನೊಂದು ಸಾರಿ ನೆನಪಿಡಿ, ಭೂತಕಾಲ ಅಂದರೆ ಮುಗಿದು ಹೋದಂತಹ ಕೆಲಸಗಳು, ಈಗಾಗಲೇ ಕೆಲಸ ಮುಗಿದು ಹೋಗಿದೆ, ನಿನ್ನೆ ಆಗಿರ್ಬೋದು, ಒಂದು ವಾರದ ಹಿಂದೆ ಇರ್ಬೋದು, ಒಂದು ವರ್ಷದ ಹಿಂದೆ ಇರ್ಬೋದು, ಮುಗಿದು ಹೋದಂಥ ಕೆಲಸವನ್ನು ಹೇಳುವುದು ಭೂತಕಾಲ, ಸದ್ಯ ನಡೆಯುತ್ತಿರುವಂಥ ಕೆಲಸವನ್ನು ಹೇಳುವುದು
ವರ್ತಮಾನ ಕಾಲ ಇನ್ನು ಕೊನೆಯದು ಇನ್ನು ಮುಂದೆ ಆಗುವಂಥ ಕೆಲಸವನ್ನು ಹೇಳುವ ಶಬ್ದಗಳನ್ನು ಅಥವಾ ಕ್ರಿಯಾಪದಗಳನ್ನು ನಾವು ಭವಿಷ್ಯತ್ ಕಾಲದ ಕ್ರಿಯಾಪದಗಳು ಅಂತ ಹೇಳ್ತೀವಿ. ಇದನ್ನು ಚೆನ್ನಾಗಿ ಬರೆಯಿರಿ. ಧನ್ಯವಾದಗಳು.